Hi friends, welcome to our class. Today we are going to learn about translation. Yes friends, even class mulaka navu English to Kannada yav riti bhashantara madbeku annodna tilkolta idivi. Okay, banni yav riti ide nodana. So adakkinta munchitvagi neevu enadru first time nam channel nortta idre subscribe maadi hage pakkadalli iru bell icon click maadi anta helta ivattina class na start martene. Yes, let's get started. Yes friends, so iga tegedukondirthakanta sentence ee reethi ide. In the last 7 decades country has made a lot of progress in every field. Yes, it is very simple sentence and you can translate very easily, but tenses should be important. Yes friends, ille namge tenses bahala important aagtati, hage vocabulary nu bahala important aagtati. Yes, na prati video dalli helidiruvante ನಾವು ಬ್ರೇಕ್ಔಟ್ ಮಾಡಬೇಕು, ವರ್ಡ್ಸ್ ಅನ್ನ ಬ್ರೇಕ್ಔಟ್ ಮಾಡಬೇಕು, ಹಾಗೆ ಆ ವರ್ಡ್ಸ್ ನ ಸೆಂಟೆನ್ಸ್ ಫಾರ್ಮ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗ್ತತಿ ಅಂತ ಹೇಳ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇಲ್ಲೇ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಮೊದಲೇದಾಗಿರ್ತಕ್ಕಂಥದ್ದು ಇನ್ ದ ಲಾಸ್ಟ್ 7 ಡಿಕೇಡ್ಸ್, ಈ ರೀತಿ ನಾವು ವರ್ಡ್ಸ್ ನ ಬ್ರೇಕ್ಔಟ್ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ ದ ಲಾಸ್ಟ್ 7 ಡಿಕೇಡ್ಸ್, ಇನ್ ಅನ್ನೋದು ಪ್ರಪೋಸಿಷನ್, ನಿಮ್ಗೆ ಗೊತ್ತಾಗ್ತತಿ, ದಲ್ಲಿ ನಲ್ಲಿ ಈ ರೀತಿ ಯೂಸ್ ಮಾಡ್ತೀವಿ. ದ ಲಾಸ್ಟ್ 7 ಡಿಕೇಡ್ಸ್ ಅಂತ ಇದೆ. ಡಿಕೇಡ್ಸ್ ಅಂತಂದ್ರೆ ದಶಕಗಳು ಅಂತ ಹೇಳ್ತೇವೆ ನಾವು. ಅಂದ್ರೆ 10 ವರ್ಷದ ಅವಧಿಯನ್ನ ಡಿಕೇಡ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ದಶಕ ಅಂತ ಹೇಳ್ತಾರೆ. ಇಲ್ಲಿ ಪ್ಲೂರಲ್ ಫಾರ್ಮ್ ಇದೆ, ಸೊ ನಾವು ಇದನ್ನ ದಶಕಗಳು ಅಂತ ಹೇಳ್ತೇವೆ. ಓಕೆ, ಇನ್ ದ ಲಾಸ್ಟ್ 7 ಡಿಕೇಡ್ಸ್ ಅಂತ ಇದೆ. ಲಾಸ್ಟ್ ಅಂತಂದ್ರೆ ಕಳೆದ ಅಂತ ಹೇಳ್ಬೇಕು. ಸೊ ಇದನ್ನ ಯಾವ ರೀತಿ ಮಾಡ್ಬೋದು, ಇನ್ ದ ಲಾಸ್ಟ್ 7 ಡಿಕೇಡ್ಸ್ ಅನ್ನ ಕಳೆದ ಏಳು ದಶಕಗಳಲ್ಲಿ. ವರ್ಡ್ಸ್ ನ ನೋಟ್ ಮಾಡ್ಕೊಳ್ತಾ ಹೋಗ್ರಿ, ನಿಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತತಿ. ದಶಕಗಳಲ್ಲಿ, ಓಕೆ, ಎಸ್, ಇದು ಈ ಒಂದು ವರ್ಡ್ ಮೀನಿಂಗ್ ಆಗ್ತತಿ. ಸೊ ನೆಕ್ಸ್ಟ್ ಏನಿದೆ ನೋಡಿ, ಕಂಟ್ರಿ ಹ್ಯಾಸ್ ಮೇಡ್ ಅಂತ ಇದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಕಂಟ್ರಿ ಹ್ಯಾಸ್ ಮೇಡ್ ಅನ್ನೋದನ್ನ ಸೊ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಲಾಟ್ ಆಫ್ ಪ್ರೋಗ್ರೆಸ್ ಯಾವ ರೀತಿ ಬರ್ತತಿ ಇದನ್ನ ನೋಡೋಣ್ರಿ. ಲಾಟ್ ಆಫ್ ಪ್ರೋಗ್ರೆಸ್ ಅಂದ್ರೆ ಏನಂದ್ರೆ ಸಾಕಷ್ಟು ಪ್ರಗತಿ, ಸಾಕಷ್ಟು ಪ್ರಗತಿ. ಪ್ರೋಗ್ರೆಸ್ ಅಂತಂದ್ರೆ ಏನ್ರಿ, ಪ್ರಗತಿ. ಓಕೆ, ಸಾಕಷ್ಟು ಪ್ರಗತಿ ಅಂತ ಹೇಳ್ತೀವಿ. ಲಾಟ್ ಆಫ್ ಪ್ರೋಗ್ರೆಸ್ ಅಂದ್ರೆ ಸಾಕಷ್ಟು ಪ್ರಗತಿ. ಎಸ್, ಇನ್ ಎವರಿ ಫೀಲ್ಡ್ ಅಂತ ಇದೆ. ನೆಕ್ಸ್ಟ್ ಏನಿದೆ, ಇನ್ ಎವರಿ ಫೀಲ್ಡ್ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ. ಫೀಲ್ಡ್ ಅಂದ್ರೆ ಕ್ಷೇತ್ರ. ಇನ್ ಪ್ರಪೋಸಿಷನ್ ಇರೋದ್ರಿಂದ, ಇನ್ ಎವರಿ ಫೀಲ್ಡ್ ಇರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂತ ನಾವು ಹೇಳ್ತೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ. ಎಸ್, ಈಗ ನಾವು ಕಂಟ್ರಿ ಹ್ಯಾಸ್ ಮೇಡ್ ಅಂತ ಇದೆಯಲ್ಲ, ಸೊ ಇದನ್ನ ಸ್ಕಿಪ್ ಮಾಡಿದ್ದೆ. ಸೊ ಇದನ್ನ ಲಾಟ್ ಆಫ್ ಪ್ರೋಗ್ರೆಸ್ ಇದ್ರ ಜೊತೆಗೆ ಸೇರಿಸಬೇಕಾಗ್ತತಿ. ಇದನ್ನ ನಾವು ಯಾವ ರೀತಿ ಹೇಳ್ಬೇಕಂದ್ರೆ ಸಾಧಿಸಿರುತ್ತದೆ ಅಂತ ಹೇಳ್ಬೇಕಾಗ್ತತಿ. ಹ್ಯಾಸ್ ಮೇಡ್ ಅನ್ನೋದನ್ನ ಸಾಧಿಸಿರುತ್ತದೆ, ಮಾಡಿರುತ್ತದೆ ಅಂತ ಬರುತ್ತೆ, ಬಟ್ ಇಲ್ಲಿ ಸಾಧಿಸಿರುತ್ತದೆ ಅಂತ, ಯಾಕಂದ್ರೆ ಪ್ರೋಗ್ರೆಸ್ ಇರೋದ್ರಿಂದ ಪ್ರಗತಿ ಸಾಧಿಸಿರುತ್ತದೆ ಅಲ್ಲ. ಸೊ ಆ ರೀತಿ ಆಗ್ತತಿ. ಅಂದ್ರೆ ಭಾರತವು, ಇದು ಕಂಟ್ರಿ ಅಂದ್ರೆ ದೇಶವು, ಸಾಧಿಸಿರುತ್ತದೆ, ಈ ರೀತಿ ವರ್ಡ್ ಬರ್ತತಿ. ಓಕೆ, ಕನ್ನಡದಲ್ಲಿ ಇದು ಸೆಂಟೆನ್ಸ್ ಯಾವ ರೀತಿ ಇದೆ ನೋಡೋಣ. ಓಕೆ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಈ ರೀತಿ ಇದೆ. ಕಳೆದ 7 ದಶಕಗಳಲ್ಲಿ ದೇಶವು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಗತಿ ಸಾಧಿಸಿರುತ್ತದೆ. ಯಾವ ರೀತಿ ಇದು ನೋಡಿ, ಇನ್ ದ ಲಾಸ್ಟ್ 7 ಡಿಕೇಡ್ಸ್ ಅಂದ್ರೆ ಕಳೆದ 7 ದಶಕಗಳಲ್ಲಿ. ಕಂಟ್ರಿ ಹ್ಯಾಸ್ ಮೇಡ್ ಅಂತ ಇದೆಯಲ್ಲ, ದೇಶವು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡೇವಿ ಇಲ್ಲಿ. ಕರ್ತೃ, ಕರ್ಮ, ಕ್ರಿಯೆ ಯಾವ ರೀತಿ ಹೇಳ್ತಿರಲ್ಲ, ಸೊ ಅದೇ ರೀತಿ ಸಾಧಿಸಿರುತ್ತದೆ ಅಂತ ಈ ರೀತಿ ಇದು ವಾಕ್ಯ ಟ್ರಾನ್ಸ್ಲೇಷನ್ ಆಗ್ತದೆ. ಲಾಟ್ ಆಫ್ ಪ್ರೋಗ್ರೆಸ್ ಅಂದ್ರೆ ಪ್ರತಿಯೊಂದು, ಸಾರಿ, ಸಾಕಷ್ಟು ಪ್ರಗತಿ ಅಂತ. ಇನ್ ಎವರಿ ಫೀಲ್ಡ್ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲಿ, ಈ ರೀತಿ ಇದು ಟ್ರಾನ್ಸ್ಲೇಷನ್ ಆಗ್ತತಿ.
ಓಕೆ ಫ್ರೆಂಡ್ಸ್, ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಸೆಂಟೆನ್ಸ್ನೊಂದಿಗೆ ಸಿಗೋಣ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.